ಯಾವುದು ಆಗಿಲ್ಲ ಬಿ ಜೆ ಪಿ ಭದ್ರಕೋಟೆ ಛಿದ್ರ ಹೀಗಂತ ಹೇಳ್ತಿರೋದು ಯಾರು ಅಂದರೆ ನಟ ಶಿವರಾಜ್ ಕುಮಾರ್ ಅಯ್ಯೋ ದೇವರೇ ಯಾವುದು ಬ ಬಿ ಜೆ ಪಿ ಕೋಟೆ ಅಲ್ಲ ಭದ್ರಕೋಟೆಯಾಗಿ ಉಳಿಯಲ್ಲ ಯಾವುದು ಶಾಶ್ವತ ಅಲ್ಲ ಅಂದರೆ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಸೇರಿದಾರ ಇಲ್ಲ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಸೇರಿಲ್ಲ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಕಾಂಗ್ರೆಸ್ ಪಕ್ಷದ ಶಿವಮೊಗ್ಗ ಅಭ್ಯರ್ಥಿ ರಾಜ್ಕುಮಾರ್ ಫ್ಯಾಮಿಲಿ ರಾಜಕಾರಣದಿಂದ ದೂರ ಬಟ್ ಆದರೆ ರಾಜಕೀಯದ ಜೊತೆ ಸಂಬಂಧ ಬಂಗಾರಪ್ಪನವ್ರ ಪುತ್ರಿ ಗೀತಾ ಶಿವರಾಜ್ಕುಮಾರ್ ಕುಮಾರ್ ಬಂಗಾರಪ್ಪ ಅವ್ರ ಮಗಳೇ ಶಿವರಾಜ್ ಕುಮಾರ್ ಮದುವೆ ಆಗಿರೋದು ಈ ಕಾರಣಕ್ಕೆ ರಾಜಕಾರಣದ ಲೆಕ್ಕಾಚಾರ ಆದರೆ ಇವತ್ತಿನವರೆಗೂ ವಿಪಕ್ಷವನ್ನು ಟೀಕೆ ಮಾಡಿ ರಾಜಕಾರಣ ಮಾಡ್ತಿರಲ್ಲ ಕಾಂಗ್ರೆಸ್ ಪಕ್ಷ ಕೋಟಾಕ್ಕೆ ಹಾಕಿ ಅಂತ ಶಿವರಾಜ್ಕುಮಾರ್ ಕುಮಾರ್ ಕೇಳ್ತಿದ್ರು ಬಟ್ ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ಭದ್ರಾ ಕೋಟೆ ಅಲ್ಲ ಅನ್ನೋದ್ರ ಮೂಲಕ ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ಅವ್ರನ್ನ ಸೋಲಿಸ್ತೀವಿ ಅನ್ನೋ ಮಾತನಾಡಿದ್ದಾರೆ ಒಂದೆರಡು ಮೂರು ದಿನದ ಹಿಂದೆ ನನ್ನ ಪತ್ನಿ ಎಂ ಪಿ ಆಗ್ತಾರೆ ಎಂ ಪಿ ಆಗಬೇಕು ಅನ್ನೋ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದರು ಶಿವರಾಜ್ ಕುಮಾರ್ ಸೊ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಜಕಾರಣಿ ಸ್ಟೈಲಲ್ಲಿ ಕಾಂಗ್ರೆಸ್ಗಿರೋ ಸ್ಟೈಲಲ್ಲಿ ಬಿ ಜೆ ಪಿ ಭದ್ರಕೋಟಿಯಾಗಿ ಉಳಿಯೋದಿಲ್ಲ ಅದು ಅಂತ ಹೇಳಿದ್ದಾರೆ ಅಲ್ಲಿ ಒಂದಷ್ಟರ ಎಲ್ಲ ಕಾಮೆಂಟ್ ಹಾಕಿದ್ದಾರೆ ಅಂದರೆ ಶಿವರಾಜ್ ಕುಮಾರ್ ಒಬ್ಬ ನಟನನ್ನಾಗಿ ಗೌರವ ಕೊಡೋದು ಬೇರೆ ಒಬ್ಬ ರಾಜಕಾರಣಿಯಾಗಿ ಜನ ಟ್ರೀಟ್ ಮಾಡೋದು ಬೇರೆ ಅನ್ನೋದು ಆ ಒಂದು ಕಾಮೆಂಟ್ಸಲ್ಲಿ ಅರ್ಥ ಆಗುತ್ತೆ ಏಕೆಂದರೆ ಬಿ ಜೆ ಕೂಡ ಅವರು ಅಭಿಮಾನಿ ಇದ್ದಾರೆ ಕಾಂಗ್ರೆಸ್ ಅಭಿಮಾನಿಗಳಿದ್ದಾರೆ ಜೆ ಡಿ ಎಸ್ ಅಲ್ಲಿ ಅಭಿಮಾನಿಗಳಿದ್ದಾರೆ ಸೊ ಈ ಸನ್ನಿವೇಶದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಥ ಶಿವಣ್ಣಗೆ ಜನರ ರಿಯಾಕ್ಷನ್ಸು ಬಿ ಜೆ ಪಿ ಭದ್ರಾ ಕೋಟ್ಯ ಗುಳಿಯಲ್ಲ ಅಂದ ತಕ್ಷಣ ಅಲ್ಲೆಲ್ಲ ಬಿ ಜೆ ಪಿಗರು ಬಂದು ಶಿವರಾಜ್ ಕುಮಾರ್ ಅವ್ರಿಗೆ ಓಹೋ ಶ್ರೀಮತಿ ಅವರು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಟಿಕೆಟ್ ಸಿಕ್ಕಿದೆ ಅಂತ ಹಿಂಗೆ ಮಾತಾಡ್ತಿದ್ದೀರಾ ಅಂತ ಶಿವರಾಜ್ ಕುಮಾರ್ ಅವರ ಸೋಷಿಯಲ್ ಮೀಡಿಯಾದ ಕೂಡ ಟೀಕೆ ಮಾಡ್ತಿದ್ದಾರೆ ಸೆಕೆಂಡ್ರಿ ಸಹಜ ವಿರೋಧ ಎಲ್ರಿಗೂ ಇರುತ್ತೆ ಯಾರಿಗಿಲ್ಲ ವಿರೋಧ ಈ ದೇಶದಲ್ಲಿ ವಿರೋಧವಿಲ್ಲದಂಥ ವ್ಯಕ್ತಿಗಳನ್ನ ತೋರಿಸಿ ಅಂದರೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ಹುಡುಕೋದು ಹೇಗೆ ಕಷ್ಟನೋ ಅದೇ ರೀತಿ ವಿರೋಧವಿಲ್ಲದ ವ್ಯಕ್ತಿಯನ್ನು ವ್ಯಕ್ತಿತ್ವ ಹುಡ್ಕೋದು ಕಷ್ಟ ಹೊಡಿದೆ ಇವತ್ತು ಹಾಗಾಗಿ ಸಹಜ ಬಟ್ ಶಿವರಾಜ್ ಕುಮಾರ್ ಅವರ ಈ ಹೇಳಿಕೆ ನನ್ನ ಪತ್ನಿ ಶ್ರೀಮತಿ ಅವರು ಎಂ ಪಿ ಆಗಬೇಕು ಅನ್ನೋ ಒಂದು ಆಸೆ ವ್ಯಕ್ತಪಡಿಸಿದ್ದು ಜೊತೆಗೆ ಬಿಜೆಪಿ ಭದ್ರಕೋಟಿಯಾಗಿ ಉಳಿಯಲ್ಲ ಅದು ಯಾರ್ದು ಹಂಗೆ ಶಾಶ್ವತ ಅಲ್ಲ ಅಂತ ಹೇಳಿರೋ ಹೇಳಿಕೆ ಶಿವಮೊಗ್ಗ ಲೋಕಸಭೆ ರಂಗೇರುವಂತ ಲಕ್ಷಣ ಕಾಣ್ತಾ ಇದೆ ಈ ಗ್ಯಾಪಲ್ಲಿ ಕುಮಾರ್ ಬಂಗಾರಪ್ಪ ನರೇಂದ್ರ ಮೋದಿ ಜೊತೆಗಿನ ಫೋಟೋ ಇತ್ತು ಫೇಸ್ಬುಕ್ ಬ್ಯಾನರ್ ಅಲ್ಲಿ ಅದನ್ನು ತೆಗ್ದಿದ್ದಾರೆ ಅಲ್ಲಿ ಬಂಗಾರಪ್ಪ ಅವಾಗ ಅವ್ರ ತಂದೆ ತಾಯಿ ಅವ್ರ ಫ್ಯಾಮಿಲಿ ಜೊತೆ ಇರೋ ಫೋಟೋನ ಹಾಕ್ಕೊಂಡಿದ್ದಾರೆ ಸೊ ಕುಮಾರ್ ಬಂಗಾರಪ್ಪ ಮತ್ತು ಕಾಂಗ್ರೆಸ್ ಸೇರ್ತಾರ ಸಹೋದರಿ ಗೆಲುವಿಗೆ ಸಪೋರ್ಟ್ ಮಾಡ್ತಾರ ಅನ್ನೋ ಚರ್ಚೆಗಳು ಭಾಳ ಇದೆ ಬಿ ಜೆ ಪಿಯಲ್ಲಿ ಕುಮಾರ್ ಬಂಗಾರಪ್ಪ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ಮತ್ತು ಡಿ ಕೆ ಶಿವಕುಮಾರ್ ಬಂಗಾರಪ್ಪ ಫ್ಯಾಮಿಲಿನ ಒಂದು ಕೊಡಲಿಕ್ಕೆ ಮಾಡ್ತಿದ್ದಾರೆ ಬಟ್ ಈ ಗ್ಯಾಪಲ್ಲಿ ಶಿವರಾಜ್ ಕುಮಾರ್ ಮಾತಾಡಿದ್ದಾರೆ ಬಂಗಾರಪ್ಪ ಫ್ಯಾಮಿಲಿನ ಒಂದು ಮಾಡಲಿಕ್ಕೆ ನಾನು ಯಾರು ಅನ್ನೋ ದಾಟಿಯಲ್ಲಿ ಕೂಡ ಒಂದಷ್ಟು ಮಾತುಗಳಿದೆ ಸೊ ಒಟ್ಟಾರೆ ರಾಜಕೀಯಕ್ಕೆ ಬಂದಾಗ ಅದೆಂಥ ವ್ಯಕ್ತಿತ್ವ ಆದರೂ ಸಹ ಟೀಕೆ ಗುರಿಯಾಗುತ್ತೆ ಶಿವರಾಜ್ ಕುಮಾರ್ ಒಬ್ಬ ನಟನಾಗಿ ಅಲ್ಲ ರಾಜಕಾರಣಕ್ಕೆ ಎಂಟ್ರಿ ಆಗ್ತಿರೋ ಹಿನ್ನೆಲೆ ಅಂದರೆ ಅವ್ರ ಪತ್ನಿ ಪರವಾಗಿ ಪ್ರಚಾರ ಕಾರಣಕ್ಕೆ ಪಿನ ಟೀಕೆ ಮಾಡ್ತಿದ್ದಾರೆ ಲೈಕ್ ಆ ಥರ ಹೇಳಿಕೆ ಇವೆಲ್ಲೂ ಕೂಡ ಕುಮ ಶಿವರಾಜ್ ಕುಮಾರ್ ವಿರುದ್ಧ ಒಂದು ರಾಜಕೀಯವಾಗಿ ಏನೇನು ಫೇಸ್ ಮಾಡಬೇಕು ಆ ಸನ್ನಿವೇಶ ನಿರ್ಮಾಣ ಮಾಡ್ತಿದೆ ಒಟ್ಟಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿ ವೈ ರಾಘವೇಂದ್ರ ಬಿ ಜೆ ಪಿಯಿಂದ ಬಹುತೇಕ ಅಭ್ಯರ್ಥಿ ಆಗ್ತಾರೆ ಕಾಂಗ್ರೆಸ್ಸಿಂದ ಈಗಾಗಲೇ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗಾಗಲೇ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಜೆ ಡಿ ಎಸ್ಸಿಂದ ಸೋತಿದ್ದಾರೆ ಈ ಏನು ಬಿ ವೈ ರಾಘವೇಂದ್ರ ಇದ್ದಾರಲ್ಲ ಅವರು ಬಂಗಾರಪ್ಪ ಅವ್ರನ್ನ ಸೋಲ್ಸ್ ಎಂ ಪಿ ಆಗಿದ್ದರು ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಸೋಲ್ಸ್ ಎಂ ಪಿ ಆಗಿದ್ದರು ಮಧು ಬಂಗಾರಪ್ಪವ್ರನ್ನ ಸೋಲ್ಸ್ ಎಂ ಪಿ ಆಗಿದ್ದಾರೆ ಸೊ ಅಂದರೆ ಬಂಗಾರಪ್ಪ ಫ್ಯಾಮಿಲಿಯ ಮೂರು ಮಂದಿಯನ್ನು ಸೋಲ್ಸಿದ್ದಾರೆ ಅಂದರೆ ಬಂಗಾರಪ್ಪ ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ರಾಘವೇಂದ್ರ ಅವ್ರಿಗೆ ಫೇಸ್ ಟು ಫೇಸ್ ಆಗ್ತಾ ಇದ್ದಾರೆ ಬಟ್ ಏನಾಗುತ್ತೆ ಅಂತ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ವೀಕ್ಷಕರೇ ಶಿವಮೊಗ್ಗದಲ್ಲಿ ಬಿ ವೈ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ಗೆಲ್ಲೋದು ಯಾರು ಶಿವರಾಜ್ ಕುಮಾರ್ ಹೇಳೋ ರೀತಿ ಶಿವಮೊಗ್ಗ ಭದ್ರಕೋಟೆಯ ಗುಳಿಯಲ್ವ ಬಿಜೆಪಿಗೆ ಛಿದ್ರ ಆಗತ್ತಾ ಕಾಂಗ್ರೆಸ್ ಗೆಲ್ಲತ್ತಾ ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರ ಶಿವರಾಜ್ ಕುಮಾರ್ ಅವರ ಕನಸು ಪತ್ನಿಯನ್ನ ಎಂಪಿ ಮಾಡುವಂಥ ಕನಸು ಈಡೇ ಇರುತ್ತಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ